ಪ್ರತಿದಿನ ಕನಿಷ್ಠ ಇಪ್ಪತ್ತೆರಡು ಮಹಿಳೆಯರು ನಾಪತ್ತೆ ಆಗ್ತಿದ್ದಾರೆ ಎಲ್ಲಿ ಅಚ್ಚರಿ ಅಂದ್ರೆ ಮತ್ತು ವಿಷಾದನೀಯ ದುರಾದೃಷ್ಟಕರ ಸಂಗತಿ ಅಂದ್ರೆ ಕಳೆದ ಐದು ವರ್ಷಗಳಲ್ಲಿ ನಲವತ್ತು ಸಾವಿರ ಮಹಿಳೆಯರು ಆ ರಾಜ್ಯದಲ್ಲಿ ನಾಪತ್ತೆ ಆಗಿದ್ದಾರೆ ಎಲ್ಗೋಗಿದ್ದಾರೆ ಏನಾಗ್ತಿದ್ದಾರೆ ಅತಿ ಕ್ರೂರ ವ್ಯವಸ್ಥೆಗೆ ಕನ್ನಡಿ ಹಿಡಿದಂತಹ ಒಂದು ಪ್ರಕರಣ ಇದೀಗ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಿದೆ ಏನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಎನ್ ಸಿ ಆರ್ ಬಿ ತನ್ನ ದತ್ತಾಂಶವನ್ನು ಬಿಡುಗಡೆಗೊಳಿಸಿದೆ ಮೇ ಏಳನೇ ತಾರೀಕು ಬಹುಪಾಲು ಪತ್ರಿಕೆಗಳಲ್ಲಿ ಈ ಸಂಗತಿ ದಾಖಲಾಗಿದೆ ಯಾವ ರಾಜ್ಯದಿಂದ ಒಬ್ಬ ನಾಯಕ ಬರ್ತಾನೆ ಆ ನಾಯಕ ಒಂದು ಒಳ್ಳೆ ಘೋಷಣೆ ಕೊಡ್ತಾನೆ ಭೇಟಿ ಬಚಾವ್ ಭೇಟಿ ಪಡಾವೋ ಅಂತ ಆದರೆ ಅದೇ ರಾಜ್ಯಕ್ಕೆ ರಾಜ್ಯದಲ್ಲಿ ಇದೀಗ ಇಂಥದ್ದೊಂದು ಸ್ಥಿತಿ ಬಂದಿದೆ ನೋಡಿ ನಾನು ನಿಮಗೆ ವಾರ್ತಾ ಭಾರತಿ ಪತ್ರಿಕೆ ಒಂದು ಪೇಪರ್ ಕಟ್ಟಿಂಗನ್ನು ತೋರಿಸ್ತಿದ್ದೀನಿ ದಿ ಗುಜರಾತ್ ಸ್ಟೋರಿ ಅನ್ನುವಂತಹ ಹೆಡ್ಡರ್ ಇದೆ ಮತ್ತೊಂದು ಹೆಡ್ಡರಲ್ಲಿ ಐದು ವರ್ಷಗಳಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರು ನಾಪತ್ತೆ ಸ್ಟೋರಿಯನ್ನು ನೋಡಿದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಎನ್ ಸಿ ಆರ್ ಬಿ ದತ್ತಾಂಶದ ಪ್ರಕಾರ ಎರಡು ಸಾವಿರದ ಹದಿನಾರರಲ್ಲಿ ಏಳು ಸಾವಿರದ ಹದಿನೈದು ಹೆಣ್ಣುಮಕ್ಕಳು ಎರಡು ಸಾವಿರದ ಹದಿನೇಳರಲ್ಲಿ ಏಳು ಸಾವಿರದ ಏಳ್ನೂರ ಹನ್ನೆರಡು ಮಹಿಳೆಯರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಸಾವಿರದ ಇನ್ನೂರ ಅರವತ್ತೆಂಟು ಹೆಚ್ಚಾಗ್ತಾನೆ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಟು ಸಾವಿರದ ಇನ್ನೂರ ತೊಂಬತ್ತು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಅಲ್ಲಿಗೆ ಐದು ವರ್ಷದಲ್ಲಿ ಒಟ್ಟು ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೊಂದು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಏನಾಗ್ತಿದೆ ಗುಜರಾತ್ನಲ್ಲಿ ಅಂತ ನೋಡಿದ್ರೆ ಅಲ್ಲಿ ಮತ್ತೊಂದು ಕಾಲಂ ಕಂಟೆಂಟ್ ಅಲ್ಲಿ ಸುಧೀರ್ ಸಿಂಹ ಗುಜರಾತ್ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಮಾಜಿ ಐ ಪಿ ಎಸ್ ಅಧಿಕಾರಿ ಅವ್ರದ್ದೊಂದು ಕೊಟೇಶನ್ ಹಾಕಿದ್ದಾರೆ ಅವ್ರದ್ದೊಂದು ಹೇಳಿಕೆಯನ್ನು ದಾಖಲಿಸಿದ್ದಾರೆ ನಾಪತ್ತೆಯ ಕೆಲವು ಪ್ರಕರಣಗಳಲ್ಲಿ ಮಹಿಳೆಯರು ಹಾಗೂ ಬಾಲಕಿಯರನ್ನು ಗುಜರಾತ್ ಹೊರತುಪಡಿಸಿ ಇತರ ರಾಜ್ಯಗಳಿಗೆ ರವಾನಿಸಲಾಗುತ್ತಿದೆ ಹಾಗೂ ವೇಶ್ಯವಾಟಿಕೆಗೆ ತಳ್ಳಲಾಗ್ತಿದೆ ಎನ್ನುವಂಥದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಗುಜರಾತ್ನಲ್ಲಿ ಇಂಥದ್ದೊಂದು ಪ್ರಕರಣ ನಡೀತಿದೆ ಎನ್ನುವಂಥದ್ದನ್ನು ವಾರ್ತಾಭಾರತಿ ಪತ್ರಿಕೆ ಸೇರಿದಂತೆ ಬಹುಪಾಲು ರಾಷ್ಟ್ರೀಯ ಮಾಧ್ಯಮಗಳು ಹೇಳ್ತಾ ಬಂದಿವೆ ಓವರ್ ಫಾರ್ಟಿ ಕೆ ಉಮನ್ ಹ್ಯಾವ್ ಗಾನ್ ಮಿಸ್ಸಿಂಗ್ ಇನ್ ಗುಜರಾತ್ ಇನ್ ಫೈ ಇಯರ್ಸ್ ಸೇಸ್ ಎನ್ ಸಿ ಆರ್ ಬಿ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ತುಂಬ ಕಡೆ ಈ ಸ್ಟೋರಿ ಇದೆ ಸರ್ವಶ್ರೇಷ್ಠ ನಾಯಕರಿರುವಂತಹ ನೆಲ ಅದು ವಿಶ್ವಗುರು ಇರುವಂತಹ ನೆಲ ಅದು ಅಂತಹ ಕಡೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದರೆ ಎಷ್ಟರ ಮಟ್ಟಿಗಿನ ವ್ಯವಸ್ಥೆ ಅಲ್ಲಿದೆ ಅತಿ ಕ್ರೂರ ವ್ಯವಸ್ಥೆ ಅಂತ ಅನಿಸೋದಿಲ್ವಾ ತೀರಾ ಗುಜರಾತ್ನಲ್ಲೇ ಹೀಗಾಗಿಬಿಟ್ರೆ ಈ ಸಂಗತಿಯ ಬಗ್ಗೆ ಈ ಸ್ಟೋರಿ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೇಕಲ್ಲೈ ಒತ್ತಿ